ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಶ್ರೀ ಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಮ್ಮ ದಿವ್ಯಾನುಭವ ಧರ್ಮ ಸಂದೇಶವನ್ನು ಕರುಣಿಸಲಿ ಕರುಣಿಸಲಿ ಎಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಓಂ ಶಕ್ತಿವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಅವಿಮುಕ್ತ ತಪ್ಪಕ್ಷೇತ್ರ ಪುಣ್ಯಕೋಟಿ ಮಠದಲ್ಲಿ ಆಯೋಜನೆಗೊಂಡಿರುವಂತಹ ತುಂಗಭದ್ರಾ ನದಿ ತಟದ ಈ ಪವಿತ್ರ ಪರಿಸರದಲ್ಲಿ ತುಂಗಾರತಿ ಸಮಾರಂಭದ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿ ಕಾರ್ಯ ಬಾಹುಲ್ಯದಿಂದ ನಿರ್ಗಮಿಸಿರುವಂತಹ ಆದಿಚುಂಚನಗಿರಿ ಮಠದ ಜಗದ್ಗುರುಗಳವರಿಗೆ ಕಾರ್ಯಬಾಹುಲ್ಯದಿಂದ ಇದೀಗ ತಾನೇ ಆಗಮಿಸಿ ಸಮಾರಂಭದ ಶೋಭೆಯನ್ನು ಹೆಚ್ಚಿಸಿರುವಂತಹ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಜಗದ್ಗುರುಗಳವರಿಗೆ ಅನಂತ ಗೌರವಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾದ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ, ಕಾರ್ಯಕ್ರಮದ ರುವಾರಿಗಳು, ಸದಾ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಪುಣ್ಯಕೋಟಿ ಮಠದ ಬಾಲಯೋಗಿಗಳಾದ ಜಗದೀಶ್ವರ ಶ್ರೀಗಳವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಈ ಭಾಗದ ಶಾಸಕರಾದ ಸನ್ಮಾನ್ಯ ಅರುಣ್ ಕುಮಾರ್ ಪೂಜಾರ್ ಅವರನ್ನು ಮೊದಲುಗೊಂಡು ಎಲ್ಲ ರಾಜಕೀಯ ಧುರೀಣರೇ, ಸಮಾಜದ ಗಣ್ಯರೇ, ಸುದ್ದಿ ಮಾಧ್ಯಮಗಳ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಬಹಳ ವಿಶೇಷವಾದ ಸಮಾರಂಭದಲ್ಲಿ ನಾವು ನೀವುಗಳೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ಬಹುತೇಕ ಉತ್ತರ ಭಾರತದ ಗಂಗಾರತಿಯ ಪರಿಕಲ್ಪನೆಯನ್ನು ದಕ್ಷಿಣ ಭಾರತಕ್ಕೆ ತಂದಿರೋ ಕೀರ್ತಿ ಪುಣ್ಯಕೋಟಿ ಮಠದ ಶ್ರೀಗಳು ಅವರಿಗೆ ಸಲ್ಲಬೇಕು ಅನ್ನೋದನ್ನು ಎಲ್ಲರೂ ಹೇಳಿದ್ದಾರೆ. ನಾವು ಕೂಡ ಅದಕ್ಕೆ ಪುನರುಚ್ಚಾರ ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಎರಡು ಪ್ರಕಾರದ
ಉಪಾಸನೆಗಳು ಪ್ರಚಲಿತದಲ್ಲಿದ್ದಾವೆ. ಒಂದು ಪ್ರಕೃತಿಯ ಉಪಾಸನೆ, ಮತ್ತೊಂದು ಪರಮಾತ್ಮನ ಉಪಾಸನೆ. ಪ್ರಕೃತಿಯನ್ನು ಉಪಾಸನೆ ಮಾಡುವವರು ಕೆಲವೊಂದು ಸಾರಿ ಪರಮಾತ್ಮನನ್ನು ಕಡೆಗಣಿಸ್ತಾರೆ, ಪರಮಾತ್ಮನನ್ನು ಉಪಾಸನೆ ಮಾಡುವವರು ತಮ್ಮ ವೈರಾಗ್ಯದ ಉತ್ಕರ್ಷದಲ್ಲಿ ಪ್ರಕೃತಿಯನ್ನು ಕಡೆಗಣಿಸಿ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಒಂದನ್ನು ಕಡೆಗಣಿಸಿ ಒಂದನ್ನು ಪುರಸ್ಕರಿಸೋದು, ಮತ್ತೊಂದನ್ನು ತಿರಸ್ಕರಿಸಿ ಇನ್ನೊಂದನ್ನು ಪುರಸ್ಕರಿಸೋದು, ಈ ಎರಡೂ ಮಾರ್ಗಗಳು ಕೂಡ ಸರಿಯಾದ್ದು ಅಲ್ಲ. ಪ್ರಕೃತಿ ಮತ್ತು ಪರಮಾತ್ಮ ಇವೆರಡೂ ಅವಿನಾಭಾವ ಸಂಬಂಧದಿಂದ ಇರೋ ಕಾರಣಕ್ಕಾಗಿ ಪ್ರಕೃತಿ ಪರಮಾತ್ಮ ಎರಡರನ್ನ ಇಬ್ಬರನ್ನೂ ಕೂಡ ಸಮಾನವಾಗಿ ಗೌರವಿಸುವಂಥ ಉಪಾಸನೆ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದ ಉಪಾಸನೆ ಅಂತ ಕರೆಸಿಕೊಳ್ತದೆ. ಒಂದು ಉದಾಹರಣೆ ಮೂಲಕ ಇದನ್ನು ಸ್ಪಷ್ಟಪಡಿಸಬೇಕು ಅಂದರೆ, ನಿಮ್ಮ ಒಬ್ಬ ಸ್ನೇಹಿತ ನಿಮ್ಮ ಹುಟ್ಟುಹಬ್ಬದ ದಿವಸ ನಿಮ್ಮನ್ನು ಅಭಿನಂದಿಸೋದಕ್ಕಾಗಿ ಬೆಲೆಬಾಳುವ ಪುಷ್ಪಗುಚ್ಛವನ್ನು ಹಿಡಿದು ನಿಮ್ಮ ಮನೆಗೆ ಬರ್ತಾನೆ, ತಂದಿರುವಂಥ ಕಾಣಿಕೆಯ ಜೊತೆಗೆ ಪುಷ್ಪಗುಚ್ಛವನ್ನು ನಿಮಗೆ ನೀಡಿ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ನೀವೇನಾದರೂ ಅವನು ತಂದಿರೋ ಪುಷ್ಪಗುಚ್ಛವನ್ನು ತಿರಸ್ಕರಿಸಿ ಎಕಡೋ ಎಸೆದು ಅವನು ಬಹಳ ಗೌರವದಿಂದ ಕರ್ಕೊಂಡು ಹೋಗೋಕೆ ಪ್ರಯತ್ನ ಮಾಡಿದ್ರಿ ಅಂದ್ರೆ ಅವನ ಮನಸ್ಸು ಸಮಾಧಾನ ಇರ್ತದನ್? ಇರಂಗಿಲ್ಲ. ಅಕಸ್ಮಾತ್ ನೀವು ಬಹಳ ಬೆಲೆಬಾಳುವ ಸುಂದರವಾದ ಪುಷ್ಪಗುಚ್ಛವನ್ನು ಅವ ತಂದಾನಂತ ಹೇಳಿ ಆ ಪುಷ್ಪಗುಚ್ಛವನ್ನು ಕೈಯೊಳಗೆ ತಗೊಂಡು ತಂದು ಕೊಟ್ಟವನ್ನ ತಿರಸ್ಕರಿಸಿ ಅವನು ಏನೂ ಮಾತಾಡಿಸ್ಲಾರ್ದನ ಪುಷ್ಪಗುಚ್ಛ ತೊಗೊಂಡು ಹಂಗೆ ಹೋದ್ರಿ ಅಂದ್ರೆ ಅವನಿಗೆ ಸಮಾಧಾನ ಆಗ್ತದನ್? ಸಮಾಧಾನ ಆಗಂಗಿಲ್ಲ. ಅವನು ಪುಷ್ಪಗುಚ್ಛವನ್ನು ಸ್ವೀಕರಿಸಬೇಕು, ಅದಕ್ಕೂ ಗೌರವ ಕೊಡಬೇಕು, ಅದನ್ನು ತಂದಿರುವಂಥ ಅವನಿಗೂ ಗೌರವ ಕೊಡಬೇಕು, ಆವಾಗ ಮಾತ್ರ ನಿಮ್ಮ ಸ್ನೇಹಿತನಿಗೆ ಸಮಾಧಾನ ಆಗ್ತದೆ. ಹಂಗೆ ಪ್ರಕೃತಿ ಅಂದರೆ ಪರಮಾತ್ಮ ಮನುಷ್ಯನಿಗೆ ಜೀವಿಗಳಿಗೆ ಕೊಟ್ಟಿರುವಂತಹ ಒಂದು ಪುಷ್ಪಗುಚ್ಛ. ಕೊಟ್ಟಿರೋವನು ಪರಮಾತ್ಮ, ಪ್ರಕೃತಿ ಒಂದು ಪುಷ್ಪಗುಚ್ಛ. ಆ ಪ್ರಕೃತಿಯನ್ನು ಮತ್ತು ಅದನ್ನು ಕೊಟ್ಟಿರುವಂತಹ ಪರಮಾತ್ಮನನ್ನು ಎರಡನ್ನೂ ಸಮಾನವಾಗಿ ಪುರಸ್ಕರಿಸುವಂಥ ಭಾವನೆ ನಮ್ಮಲ್ಲಿ ಬಂತು ಅಂದರೆ ಆವಾಗ ನಾವು ಪರಮಾತ್ಮನಿಗೆ ಪ್ರಿಯರಾಗ್ತೇವೆ, ನಮ್ಮ ನಡಿ ದೇವರಿಗೆ ಹಿಡಿಸ್ತದೆ. ಆ ಕಾರಣಕ್ಕಾಗಿ ಪ್ರಕೃತಿಯನ್ನು ಪೂಜೆ ಮಾಡುವ, ಪ್ರಕೃತಿಯನ್ನು ಆರಾಧಿಸುವ, ಪ್ರಕೃತಿಯನ್ನು ಗೌರವಿಸುವ ಹತ್ತು ಹಲವು ವಿಧಾನಗಳಲ್ಲಿ ನದಿಯನ್ನು ಪೂಜೆ ಮಾಡೋದು ಕೂಡ ಒಂದು ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕು. ಸುಭಾಷಿತಕಾರ ಒಬ್ಬ ಪ್ರಕೃತಿಯಿಂದ ನಮಗೆ ಎಷ್ಟೆಷ್ಟು ಲಾಭ ಆಗುತ್ತೆ, ಯಾವ್ಯಾವ ಮನುಷ್ಯನಿಗೆ ಬಹಳ ಉಪಕಾರವನ್ನು ಮಾಡ್ತವೆ ಅನ್ನೋದನ್ನು ಒಂದು ಯಾದಿ ಮಾಡಿದ್ದಾನೆ. ಅಷ್ಟೇ ಅಲ್ಲ, ವಿಶೇಷವಾಗಿ ದೇವರು ಮನುಷ್ಯರ ಉಪಕಾರಕ್ಕಾಗೇ ಅವುಗಳನ್ನು ನಿರ್ಮಾಣ ಮಾಡಿದ್ದಾನೆ ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಆ ಯಾದಿಯಲ್ಲಿ ಯಾವ್ಯಾವ ಬರ್ತವೆ ಅಂತ ಕೇಳಿದರೆ, ರವಿಶ್ಚಂದ್ರ ಘನ ವೃಕ್ಷಾಹ ನದಿ ಗಾವಶ್ಚ ಸಜ್ಜನಾಹ ಏತೇ ಪರೋಪಕಾರಾಯ ಪುರ ದೇವೇನ ನಿರ್ಮಿತ.
ಮೊದಲನೇದು ಸೂರ್ಯ, ಎರಡನೇದು ಚಂದ್ರಮ, ಮೂರನೇದು ಮೋಡಗಳು, ನಾಲ್ಕನೇದು ನದಿಗಳು, ಐದನೇದು ಗೋವುಗಳು, ಆರನೇದು ಸಜ್ಜನರು. ಈ ಆರು ಏನದವಲ್ಲ, ದೇವರು ಮನುಷ್ಯರ ಉಪಕಾರಕ್ಕಾಗಿ ಇವುಗಳನ್ನು ನಿರ್ಮಾಣ ಮಾಡಿದ್ದಾನೆ ಅನ್ನುವಂಥ ಮಾತನ್ನು ಸುಭಾಷಿತಕಾರ ಬರೆದಿದ್ದಾನೆ. ಆ ಹಿನ್ನೆಲೆಯಲ್ಲಿ ಮನುಷ್ಯನಿಗೆ ಅತಿ ಉಪಕಾರವನ್ನು ಮಾಡುವಂತಹ ಹಲವಾರು ಸಂಗತಿಗಳಲ್ಲಿ ನದಿಗಳು ಕೂಡ ಇದ್ದಾವೆ ಅನ್ನುವಂಥದ್ದನ್ನು ನಾವ್ಯಾರೂ ಮರಿಬಾರ್ದು. ಇನ್ನೊಂದು ಕಡೆಗೆ ಪರೋಪಕಾರಾಯ ಫಲಂತಿ ವೃಕ್ಷಾಹ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋ ಮಾತನ್ನು ಕೂಡ ಸುಭಾಷಿತಕಾರ ಹೇಳಿದ್ದುಂಟು. ವೃಕ್ಷಗಳು ಬೆಳೆಯೋದು, ಹಣ್ಣನ್ನು ಕೊಡೋದು ಯಾವುದಕ್ಕಾಗಿ ಅಂದರೆ ಮನುಷ್ಯನ ಉಪಕಾರಕ್ಕಾಗಿ. ಹಸುಗಳು ಹಾಲು ಕೊಡೋದು ಉಪಕಾರಕ್ಕಾಗಿ, ನದಿಗಳು ಹರಿಯೋದು ಪರೋಪಕಾರಕ್ಕಾಗಿ. ನದಿಗಳು ಹರಿಯೋ ನೀರನ್ನು ಕುಡಿದು, ಹಸುಗಳು ಕೊಡೋ ಹಾಲನ್ನು ಕುಡಿದು, ವೃಕ್ಷಗಳು ನೀಡುವಂಥ ಹಣ್ಣನ್ನು ತಿಂದು ಬೆಳೆದಿರುವಂಥ ಈ ಶರೀರ ಇರೋದು ಎದಕ್ಕಾಗಿ ಅಂದರೆ ಇದು ಕೂಡ ಪರೋಪಕಾರಕ್ಕಾಗಿಯೇ ಇದೆ ಅನ್ನುವಂಥ ಪರಿಕಲ್ಪನೆಯನ್ನು ನಾವು ಮರಿಬಾರದು, ನೆನಪಿನಲ್ಲಿ ಇರಿಸಿಕೊಳ್ಬೇಕು. ನದಿಗಳು ಒಂದು ಕಡೆ ನಿಂತಿದ್ದು ಅಂತ ಇಟ್ಕೊಳ್ರಿ ನೀವು, ಏನಾಗ್ತಿತ್ತು? ಎಲ್ಲೆಲ್ಲಿ ನದಿಗಳು ಹರಿದವಲ್ಲ ಆ ಭಾಗದ ಜನ ನೀರಿನಿಂದ ವಂಚಿತರಾಗ್ತಿದ್ರು, ಹಾಹಾಕಾರ ಉಂಟಾಗ್ತಿತ್ತು. ನೀವು ಸಣ್ಣದೇ ಕಟ್ಟ್ರಿ ದೊಡ್ಡದೇ ಕಟ್ಟ್ರಿ, ಆಣೆ ಕಟ್ಟಡ ಎಷ್ಟು ದೊಡ್ಡದು ಕಟ್ಟಿದ್ರೂ ಕೂಡ ಮಳೆಗಾಲ ಬಂತು ಅಂದರೆ ನದಿ ತುಂಬಿತು ಅಂದರೆ ಬಾಗಿಲು ತೆಗಿಬೇಕಾಗ್ತದೆ, ಮುಂದಿನ ಅವ್ರಿಗೆ ನೀರು ಬಿಡಬೇಕಾಗ್ತದೆ. ನದಿ ಯಾಕೆ ಹರಿತದೆ ಅಂತ ಕೇಳಿದರೆ ಮುಂದಿನವರು ಈ ನೀರಿಗಾಗಿ ಕಾಯ್ತಾ ಇರೋ ಕಾರಣಕ್ಕಾಗಿ, ಅವರಿಗೆ ನಾನು ತಣಿಸಬೇಕು ಅನ್ನೋ ಕಾರಣಕ್ಕಾಗಿ ನೀರು ಹರಿತಾ ಇರ್ತದೆ. ಹಿಂಗೆ ಪರೋಪಕಾರಕ್ಕಾಗಿ ಹರಿಯುವ ನದಿಯನ್ನು ಪೂಜೆ ಮಾಡೋದ್ರ ಮೂಲಕ ನಾವು ನಮ್ಮಲ್ಲಿ ಪರೋಪಕಾರ ಗುಣವನ್ನು ಅಳವಡಿಸಿಕೊಳ್ಬೇಕು. ನಮ್ಮ ನಿಖಿಲ್ ಮೌರ್ಯ ಅವರು ಬಹಳ ಒಳ್ಳೆಯ ಮಾತನ್ನು ಹೇಳಿದರು, ಕೇವಲ ದೀಪ ಬೆಳಗಿದ್ರೆ ಸಾಲದು, ಪೂಜೆ ಮಾಡಿದರೆ ಸಾಲದು, ಆರತಿ ಮಾಡಿದರೆ ಸಾಲದು, ಇವತ್ತು ನದಿಗಳ ಮೇಲೆ ನಾವೇನು ದೌರ್ಜನ್ಯ ಮಾಡ್ತಾ ಇದ್ದೇವೆ, ನದಿಗಳಲ್ಲಿ ಬಿಡಬಾರದ ತ್ಯಾಜ್ಯ ವಸ್ತುಗಳನ್ನೇನು ಬಿಡ್ತಾ ಇದ್ದೇವೆ, ಅದನ್ನು ಬಂದ್ ಮಾಡಿದಾಗಲೇ ನಿಜವಾದ ನದಿಗಳ ಪೂಜೆ ಪ್ರಾರಂಭ ಆಗುತ್ತೆ ಅನ್ನುವಂಥ ಮಾತೇನಿದೆ ಅದು ಸ್ವೀಕಾರಾರ್ಹವಾಗಿರುವಂಥದ್ದು, ಗಣನೀಯವಾಗಿರುವಂಥದ್ದು. ಆ ದಿಶೆಯಲ್ಲಿ ಇವತ್ತು ಮನುಕುಲದ ವ್ಯವಸ್ಥೆ ಚಿಂತನೆ ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಗಂಗಾ ನದಿ ಸ್ನಾನಕ್ಕೆ, ತುಂಗಾ ನದಿ ಪಾನಕ್ಕೆ ಯೋಗ್ಯವಾಗಿರುವಂತಹದ್ದು. ಬಹುತೇಕ ಇದರ ಹಿನ್ನೆಲೆಯನ್ನು ವೈಜ್ಞಾನಿಕವಾಗಿ ವಿಚಾರ ಮಾಡಿದರೆ ಗಂಗಾ ನದಿ ಹರಿದು ಬರುವಂತಹ ಸ್ಥಳ ಏನಿದೆ ಅದು ಹಿಮಾಲಯದಲ್ಲಿ ಹುಟ್ಟುತ್ತದೆ, ಅಲ್ಲಿ ಬೆಳೆದಿರುವಂತಹ ವನಸ್ಪತಿಗಳ ಮಧ್ಯದಲ್ಲಿ ಹರಿದು ಬರುತ್ತದೆ. ಆ ನದಿಗಳ ನೀರಿನಲ್ಲಿ ನಮ್ಮ ದೇಹದ ಆರೋಗ್ಯವನ್ನು ಅಂದರೆ ಚರ್ಮ ರೋಗವನ್ನು, ಸ್ಥೂಲ ಶರೀರದ ರೋಗಗಳನ್ನು ಕಳೆಯುವ ಶಕ್ತಿ ಆ ಗಂಗಾ ನದಿಯ ನೀರಿನಲ್ಲಿ ವನಸ್ಪತಿಗಳ ಮೂಲಕ ಸಹಜವಾಗಿ ತುಂಬಿರುತ್ತದೆ. ಆದರೆ ತುಂಗಾ ನದಿಯ ಪಾನ ಮಾಡೋದು ಯಾಕೆ ಅಂತ ಕೇಳಿದರೆ ವಿಜ್ಞಾನಿಗಳು ಇವತ್ತು ಅದನ್ನು ಸ್ಪಷ್ಟ ಮಾಡಿದ್ದಾರೆ. ತುಂಗಾ ನದಿ ಎಲ್ಲೆಲ್ಲಿ ಹರಿದದಲ್ಲ ಆ ಭೂಮಿಯಲ್ಲಿ
ಕಬ್ಬಿಣದ ಅಂಶ ಜಾಸ್ತಿ ಅದ, ಆ ಮಣ್ಣಿನೊಳಗೆ ಕಬ್ಬಿಣದ ಅಂಶ ಜಾಸ್ತಿ ಅದ. ಎಲ್ಲೆಲ್ಲಿ ತುಂಗಾ ನದಿ ಹರಿದು ಬರ್ತದೋ ಆ ಭೂಮಿಯಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋಣದ್ರಿಂದ ಆ ಕಬ್ಬಿಣದ ಅಂಶ ನದಿಗಳ ನೀರಿನಲ್ಲಿ ಮಿಶ್ರಣಗೊಂಡಿರೋಣದ್ರಿಂದ ಮನುಷ್ಯನ ದೇಹದಲ್ಲಿ ಶಕ್ತಿಯನ್ನು ತುಂಬುವ ಕಾರ್ಯವನ್ನು ಈ ನದಿ ನೀರು ಮಾಡ್ತಾ ಇರೋಣದ್ರಿಂದ ತುಂಗ ಅದು ಪಾನಕ್ಕೆ ಯೋಗ್ಯ ಅನ್ನುವಂತಹ ಪ್ರತೀತಿ ಪ್ರಾಚೀನ ಕಾಲದಿಂದಲೂ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆ ತುಂಗಾ ನದಿಯನ್ನು ಪೂಜಿಸುವಂತಹ, ತುಂಗಾ ನದಿಯನ್ನು ಆರಾಧಿಸೋದ್ರ ಮೂಲಕ ಅದರ ಗೌರವವನ್ನು ಹೆಚ್ಚಿಸುವಂತಹ ಕಾರ್ಯಕ್ಕೆ ಕೈ ಹಾಕಿರೋ ಕೀರ್ತಿ ಅದು ಪುಣ್ಯಕೋಟಿ ಮಠದ ಜಗದೀಶ್ವರ ಶ್ರೀಗಳವರಿಗೆ ಸಲ್ಲಬೇಕಾಗಿರುವಂತಹದ್ದು. ಜಗದೀಶ್ವರ ಶ್ರೀಗಳವರು ಏನೂ ಇಲ್ಲದ ಈ ಪರಿಸರದಲ್ಲಿ ಬಂದು ಅನುಷ್ಠಾನವನ್ನು ಮಾಡಲಿಕ್ಕೆ ಕುಳಿತುಕೊಂಡು ಇವತ್ತು ತಮ್ಮ ಕ್ರಿಯಾಶೀಲತೆಯ ಮೂಲಕ, ಸಮಾಜಮುಖಿ ಕಾರ್ಯಗಳ ಮೂಲಕ ಈ ಭಾಗದ ಮನೆ ಮಾತಾಗಿದ್ದಾರೆ. ಒಬ್ಬ ಕವಿ ಬರೆದಿದ್ದಾನೆ, ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೇವೋ ಸಹಾಯ ಕೃತ್ತಂತ. ಉದ್ಯಮ ಸಾಹಸ ಧೈರ್ಯ ಈ ಶಬ್ದಗಳ ವಿಶ್ಲೇಷಣೆ ಮಾಡೋಕೆ ಹೋಗಂಗಿಲ್ಲ ನಾವು. ಉದ್ಯಮ ಸಾಹಸ ಧೈರ್ಯ ಬುದ್ಧಿ ಶಕ್ತಿ ಮತ್ತು ಪರಾಕ್ರಮ ಈ ಆರು ಗುಣಗಳು, ಅಥವಾ ಈ ಆರು ಗುಣಗಳಲ್ಲಿ ಯಾವುದಾದರೂ ಒಂದು ಗುಣ ಪರಿಪೂರ್ಣವಾಗಿ ಯಾವುದಾದರೂ ಮನುಷ್ಯನಲ್ಲಿ ಅದು ನೆಲೆಸಿತ್ತು ಅಂದರೆ ಆ ಮನುಷ್ಯನಿಗೆ ಬರೇ ಮನುಷ್ಯನಲ್ಲ, ಸ್ವತಃ ದೇವರೇ ಸಹಾಯ ಮಾಡ್ತಾನೆ ಅನ್ನುವಂತಹ ಮಾತನ್ನು ಒಬ್ಬ ಕವಿ ಬರೆದಿದ್ದಾನೆ. ಆ ಹಿನ್ನೆಲೆಯಲ್ಲಿ ಜಗದೀಶ್ವರ ಶ್ರೀಗಳವರಲ್ಲಿ ಈ ಆರರಲ್ಲಿ ಒಂದಲ್ಲ, ಆರಕ್ಕೆ ಆರು ಗುಣಗಳು ಅವರಲ್ಲಿ ನೆಲೆಸಿರೋ ಕಾರಣಕ್ಕೆ ಇವತ್ತು ದೇವರು ಅವರಿಗೆ ಒಂದು ಕೈಯಿಂದ ಅಲ್ಲ, ಆರು ಕೈಯಿಂದ ಆಶೀರ್ವಾದ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕಾಗೇ ಇವತ್ತು ತುಂಗಾರತಿ ಅನ್ನುವಂಥ ಹೊಸ ಕಲ್ಪನೆ ಅವರು ತಲೆಯಲ್ಲಿ ಬಂದು ಅದು ಎರಡನೇ ವರ್ಷದಲ್ಲಿ ವೈಭವವನ್ನು ಪಡ್ಕೊಂಡು ಕಾರ್ಯರೂಪಕ್ಕೆ ಬರ್ತಾ ಇದೆ ಅನ್ನುವಂಥದ್ದನ್ನು ನೀವೆಲ್ಲ ನೋಡಿದವರಾಗಿದ್ದೀರಿ, ಆನಂದಿಸಿದವರಾಗಿದ್ದೀರಿ. ಈ ತುಂಗಾರತಿ ಮೂಲಕ ಪುಣ್ಯಕೋಟಿ ಮಠದ ಕೀರ್ತಿ ಬಹುತೇಕ ದಕ್ಷಿಣ ಭಾರತದ ತುಂಬೆಲ್ಲ ಬೆಳಗುವಂತಾಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕವಾಗಿ ಹಾರೈಸಲಿಕ್ಕೆ ಬಯಸ್ತೀವಿ. ಅವರಲ್ಲಿರೋ ಒಳ್ಳೆತನ, ಅವರಲ್ಲಿರುವಂತಹ ಸಮಾಜಮುಖಿ ಪ್ರೇಮ, ಆಮೇಲೆ ಅವರಲ್ಲಿರುವಂತಹ ಎಲ್ಲರನ್ನು ಪ್ರೀತಿಸುವಂತಹ ಗುಣ ಇವತ್ತು ಅವರನ್ನು ಇಷ್ಟು ದೊಡ್ಡ ಸ್ಥಾನಕ್ಕೆ ತಂದು ನಿಲ್ಲಿಸ್ತಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಅನೇಕ ಕೈಗಳು ಸಹಾಯವನ್ನು ಮಾಡಿದ್ದಾವೆ. ಒಬ್ಬ ವ್ಯಕ್ತಿ ಸಂಕಲ್ಪ ಮಾಡಬಹುದು, ಅವನ ಸಂಕಲ್ಪ ಗಟ್ಟಿಯಾಗಿತ್ತು ಅಂದ್ರೆ ಆ ಸಂಕಲ್ಪಕ್ಕೆ ಸಹಾಯ ಮಾಡಲಿಕ್ಕೆ ಸಾವಿರಾರು ಲಕ್ಷಾಂತರ ಕೈಗಳು ಜೊತೆಗೂಡ್ತವೆ ಅನ್ನೋದಕ್ಕೆ ಜಗದೀಶ್ವರ ಶ್ರೀಗಳವರೇ ಒಂದು ಪ್ರತ್ಯಕ್ಷ ಉದಾಹರಣೆ ಅಂತ ಹೇಳಿ ಇಲ್ಲಿ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಅವರ ಕೈ ಇನ್ನಷ್ಟು ಬಲವಾಗಬೇಕು, ಅವ್ರಿಗೆ ಈ ಭಾಗದ ಎಲ್ಲರೂ ಕೂಡ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡಬೇಕು, ತನ್ಮೂಲಕ ಪುಣ್ಯಕೋಟಿ ಮಠ ಬೆಳಿಬೇಕು ಅನ್ನೋ ಹದುಳು ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ವರ್ಷದಿಂದ ವರ್ಷಕ್ಕೆ ತುಂಗಾರತಿ ಕಾರ್ಯಕ್ರಮ ಅದು ಉತ್ತುಂಗಕ್ಕೆ ಏರ್ತಾ ಹೋಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸಿ, ಬರೇ ಇದು ತುಂಗಾರತಿ ಅಷ್ಟೇ ಅಲ್ಲ, ಮುಂದಿನ ದಿನಮಾನಗಳಲ್ಲಿ ಇದು ಉತ್ತುಂಗಾರತಿಯಾಗಿ ಬೆಳೀತದೆ ಅನ್ನುವಂಥ ಭಾವನೆಯನ್ನು ಕೂಡ ಇಲ್ಲಿ ಹೇಳಿ, ಅದರ ಜೊತೆಗೆ ಬಹಳ ವರ್ಷದಿಂದ ಈ ಭಾಗದಲ್ಲಿ ಅವರು ಬಂದು ನೆಲೆಸಿದ್ದಾರೆ, ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ, ಆದರೆ ಅಧಿಕೃತವಾಗಿ ಅವರ ಪಟ್ಟಾಧಿಕಾರ ಕಾರ್ಯಕ್ರಮ ಆಗಬೇಕಾಗಿದ್ದು ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಗ್ತಾ ಮುಂದೂಡ್ತಾ ಬರ್ತಾ ಇದೆ. ಅದಕ್ಕೆ ಒಮ್ಮೆ
ಅತಿವೃಷ್ಟಿ ಕಾರಣ ಆಯಿತು, ಒಮ್ಮೆ ಕರೋನಾ ಕಾರಣ ಆಯಿತು, ಹಿಂಗೆ ಏನೇನೋ ಅವಾಂತರಗಳು ಬಂದು ಅದು ಮುಂದೂಡ್ತಾ ಬಂದಿದೆ. ಆದರೆ ನಾವು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸೋದೇನು ಅಂದರೆ, ಮುಂದಿನ ವರ್ಷದ ಈ ತುಂಗಾರತಿಯ ಶುಭ ಸಂದರ್ಭದಲ್ಲಿ ಜಗದೀಶ್ವರ ಶ್ರೀಗಳವರ ಗುರು ಪಟ್ಟಾಧಿಕಾರ ಮಹೋತ್ಸವವನ್ನು ಕೂಡ ಹಮ್ಮಿಕೊಳ್ಬೇಕು ಅನ್ನುವಂಥ ಮಾತನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಬಹುತೇಕ ಭಕ್ತರೆಲ್ಲ ಟೊಂಕ್ ಕಟ್ಟಿ ನಿಂತರು ಅಂದ್ರೆ ಆ ಕಾರ್ಯ ಏನು ಬಹಳ ದೊಡ್ಡದಲ್ಲ. ಬಹುತೇಕ ಮೂರನೇ ವರ್ಷ ಅವರ ಪಟ್ಟಾಭಿಷೇಕದೊಂದಿಗೆ ಈ ತುಂಗಾರತಿ ಉತ್ತುಂಗಾರತಿಯಾಗಿ ಅದು ಬೆಳೆಯೋದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಆ ಸಂದರ್ಭದಲ್ಲಿ ಇನ್ನೂ ವೈಭವಪೂರ್ಣಕವಾಗಿ ಕಾರ್ಯಕ್ರಮ ನೆರವೇರಲಿ ಅಂತ ತಿಳ್ಕೊಂಡು ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋ ತಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಬಯಸಿ ಸಮಯಾಭಾವದಿಂದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರ ಹೆಸರುಗಳನ್ನು ನಾವು ತೆಗೆದುಕೊಂಡಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳಿ ಮತ್ತೊಮ್ಮೆ ಸರ್ವರಿಗೂ ಶುಭವನ್ನು ಆಶಿಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ.